ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ವಿಸ್ತಾರ ನ್ಯೂಸ್ನ ಸಾಮಾಜಿಕ ಜವಾಬ್ದಾರಿಯ ಅಭಿಯಾನ ಸರ್ಕಾರಿ ಶಾಲೆಗಳ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ನಮ್ಮ ಈ ಅಭಿಯಾನಕ್ಕೆ ಅನೇಕ ದಾನಿಗಳು ಸಮಾಜ ಸೇವಕರು ಕೈಜೋಡಿಸ್ತಾ ಇದ್ದಾರೆ ಹಾಗೆ ಇವತ್ತು ವಿಸ್ತಾರ ನ್ಯೂಸ್ನ ಅಭಿಯಾನಕ್ಕೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮಾದರಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಮಾಧವ್ ಬಿಕೆ ಅವರು ಕೈಜೋಡಿಸಿದ್ದಾರೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯೋ ಹಾಗೆ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಇದೀಗ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಮಾಧವ ಅವರೇ ಶುಭೋದಯ ನಮಸ್ತೆ ಸರ್ ನಿಮ್ಮ ಶಾಲೆ ಮತ್ತು ಅದಿರುವಂತ ಸುಸ್ಥಿತಿಯ ಬಗ್ಗೆ ವೀಕ್ಷಕರಿಗೆ ಒಂದು ಕಿರು ಪರಿಚಯ ಮಾಡ್ಕೊಟ್ಟು ನಂತರ ನಿಮ್ಮನ್ನು ಮಾತಾಡಿಸ್ತೀನಿ ಖಾಸಗಿ ಶಾಲೆಗಳ ಅಬ್ಬರದ ಮಧ್ಯ ಹೈಟೆಕ್ ಸರ್ಕಾರಿ ಶಾಲೆ ಅನ್ನು ಹಾಗಿದೆ ಈ ಶಾಲೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಮಾದರಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಅನ್ನಿಸಿಕೊಂಡಿದೆ 1964 ರಲ್ಲಿ ಆರಂಭ ಆಗಿರೋದು 8 ರಿಂದ 10ನೇ ತರಗತಿವರೆಗೂ ಕೂಡ 813 ಜನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ವಿದ್ಯಾರ್ಥಿನಿಯರ ಜೀವನ ರೂಪಿಸೋದಕ್ಕೆ ಶಾಲಾ ಶಿಕ್ಷಕರು ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗಾಗಿ ಸೈನ್ಸ್ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ ಕಸೂತಿ ಕಲೆ ಡ್ರಾಯಿಂಗ್ ವೃತ್ತಿ ಶಿಕ್ಷಣ ಸೇರಿದ ಹಾಗೆ ವಿವಿಧ ರೀತಿಯ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸರ್ಕಾರಿ ಬಾಲಕಿಯರ ಶಾಲೆ ಕೂಡಿದೆ ಸುಮಾರು 90 ಹಳ್ಳಿಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಜೊತೆಗೆ ಮಕ್ಕಳಿಗಾಗಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಶಾಲೆಗೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಸೇರಿದ ಹಾಗೆ ಹಲವು ಪ್ರಶಸ್ತಿಗಳು ಸಿಕ್ಕಿದೆ ಮಾಧವ ಅವರೇ ಈಗ ಇಷ್ಟೆಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಕಲ್ಪಿಸೋದರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ನೀಡಿದ್ದೀರಿ ಇದಕ್ಕೆ ಮುಂಚೆ ಇತ್ತ ಅಥವಾ ನಂತರದಲ್ಲಿ ಇದನ್ನ ನಿಮ್ಮ ಶ್ರಮದಿಂದಾಗಿ ಏರ್ಪಡಿಸಿದಂತದ್ದ ಹೇಗೆ ಸಾಧ್ಯ ಆಯಿತು ಶಾಲೆಯನ್ನ ಇಷ್ಟು ಹೈಟೆಕ್ ಆಗಿ ಸುಸಜ್ಜಿತವಾಗಿ ಇಟ್ಕೊಳ್ಳಕ್ಕೆ ಅಲ್ಲಿ ಹೈಟೆಕ್ ನಮ್ಮಲ್ಲಿ ಇರತಕ್ಕಂತ ಶಾಲೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆಗಳೇ ಸರ್ ಓಕೆ ಸರ್ಕಾರದಿಂದ ಬಂದಿರತಕ್ಕಂತ ಏನು ಹಾಸ್ಟೆಲ್ಗಳಿದ್ದಾವೆ ಅದರಿಂದನೇ ನಮ್ಮಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬಂದುಬಿಟ್ಟು ಅಲ್ಲಿಗೆ ಪ್ರವೇಶ ತಗೊಂಡು ನಮ್ಮ ಶಾಲೆಗೆ ಬರ್ತಾರೆ ಹಾಗೇನೇ ನಮ್ಮ ಶಾಲೆ ಅಭಿವೃದ್ಧಿ ಹೊಳೋದಕ್ಕೆ ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮ ಎಸ್ಡಿಎಂಸಿ ಸದಸ್ಯರುಗಳು ಹಾಗೂ ಸಾರ್ವಜನಿಕರೇ ಕಾರಣ ಓಕೆ ಸರ್ಕಾರದ ಅನುದಾನದಲ್ಲೇ ಇಷ್ಟು ಕೆಲಸಗಳಾಗಿರೋದ ಅಥವಾ ದಾನಿಗಳ ನೆರವಿನಿಂದಲೂ ಶಾಲೆ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆಯಾ ಹೇಗೆ ಸರ್ ಕೆಲವೊಂದು ಇದನ್ನ ದಾನಿಗಳು ಕೊಟ್ಟಿದ್ದಾರೆ ಕೆಲವೊಂದು ಮಾನ್ಯ ಶಾಸಕರು ಸರ್ಕಾರದ ನಿಮಿತ್ತವಾಗಿ ಮಾಡಿರತಕ್ಕಂತ ಕೆಲಸವೂ ಇದೆ ಯಾಕೆಂದ್ರೆ ಸರ್ಕಾರವೂ ಕೂಡ ನಮಗೆ ಸಹಕಾರವನ್ನು ಕೊಡುವಂತ ಅಧಿಕಾರಿಗಳು ಅಧಿಕಾರಿ ಮಿತ್ರರು ಇಂಥದನ್ನೆಲ್ಲ ನೋಡ್ಬಿಟ್ಟು ನಮ್ಮಲ್ಲಿ ಅಧಿಕಾರಿ ವರ್ಗದವರೆಲ್ಲರೂ ಸಹಕಾರವನ್ನು ಕೊಡ್ತಾರೆ ಈಗ ಸರ್ಕಾರಿ ಶಾಲೆಗಳು ಅಂದ್ರೆ ಸೂರು ಇರೋದಿಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಇನ್ನು ಶಿಕ್ಷಣ ಹೇಗೆ ದೂರದ ಮಾತು ಅನ್ನೋ ಆಲೋಚನೆಯಲ್ಲಿ ಇರೋರಿಗೆ ಒಂದು ಉದಾಹರಣೆ ಆಗುತ್ತೆ ನಿಮ್ಮ ಶಾಲೆ ಇದೆ ರೀತಿ ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಅಭಿಯಾನ ನಡೆಸುತ್ತಾ ಇರೋದು ನೀವು ಕೂಡ ನಮ್ಮ ಅಭಿಯಾನದ ಭಾಗ ಆಗಬೇಕು ಆ ಮೂಲಕ ಇನ್ನಷ್ಟು ಶಾಲೆಗಳನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಒಟ್ಟಾಗಿ ಶ್ರಮಿಸೋಣ ಅಂತ ನೀವೇನು ಹೇಳ್ತೀರಿ ಸರ್ ಆ ಬಗ್ಗೆ ಹೌದು ಸರ್ ಎಲ್ಲರೂ ಸರ್ ಸೇರಿದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯಕ್ಕೆ ಸಾಧ್ಯ ಮಾನ್ಯ ಶಾಸಕರು ನಮಗೆ ಸರ್ಕಾರದ ಮೂಲಕ ಇನ್ನೂ ಹೆಚ್ಚು ಬಿಲ್ಡಿಂಗ್ಗಳನ್ನು ಹಾಕೊಡ್ತಾ ಇದ್ದಾರೆ ಹೊಸದಾಗಿರ್ತಕ್ಕಂಥ ಕಾಮಗಾರಿಗಳು ಇನ್ನೂ ಕೂಡ ನಡೀತಾ ಇದೆ ಇದು ಎಲ್ಲ ಕಡೆನೂ ಆಗಬೇಕು ಎಂಬತಕ್ಕಂಥದ್ದು ನಾವು ಸರ್ಕಾರಿ ಶಾಲೆಯಲ್ಲಿದ್ದು ನಮ್ಮಂಥ ಶಿಕ್ಷಕರುಗಳು ನಮ್ಮಂಥ ಮುಖ್ಯೋಪಾಧ್ಯಾಯರುಗಳು ಸರ್ಕಾರದ ಗಮನಕ್ಕೆ ತಂದಾಗ ಇವೆಲ್ಲವನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ ಅಧಿಕಾರಿಗಳು ಕೂಡ ನಮ್ಮಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು ಕೂಡ ಬಹಳ ಮುತುವರ್ಜಿಯನ್ನು ವಹಿಸಿ ನಮ್ಮ ಶಾಲೆಗಳನ್ನ ಅತ್ಯುನ್ನತ ಮಟ್ಟಕ್ಕೆ ಏರಿಸ್ಕೊಂಡು ಹೋಗಬೇಕು ಅಂತಕ್ಕಂತಹ ಪರಿಕಲ್ಪನೆಯನ್ನು ಅವರು ಹೊಂದಿದ್ದಾರೆ ನಮ್ಮ ಶಾಲೆಯೇನು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಎಂತಕ್ಕಂಥದನ್ನ ಮಾಡುವಂತಹ ಉದ್ದೇಶ ನಮ್ಮ ಸಿಬ್ಬಂದಿ ವರ್ಗದವರದಾಗಿದೆ ಗ್ರೇಟ್ ನಮ್ಮ ಉದ್ದೇಶ ಕೂಡ ಅದೇ ಆಗಿದೆ ಹಾಗಾಗಿ ಒಟ್ಟಿಗೆ ಮುಂದುವರಿಯೋಣ ಈ ಅಭಿಯಾನದಲ್ಲಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಟೀಮ್ ನಿಮ್ಮನ್ನ ಮತ್ತೆ ಸಂಪರ್ಕಿಸುತ್ತೆ ಧನ್ಯವಾದ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಹೆಲ್ಪ್ ಲೈನ್ ನಂಬರ್ 0806955440 ವಾಟ್ಸ್ಆಪ್ ನಂಬರ್ 9481024181 ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ ಬ್ಯಾಂಕ್ ಹೆಸರು ಆರ್ಬಿಎಲ್ ಬ್ಯಾಂಕ್ ಲಿಮಿಟೆಡ್ ಅಕೌಂಟ್ ನಂಬರ್ 409000131047 ವಿಸ್ತಾರ ನ್ಯೂಸ್ ನಿಖರ ಜನಪರ